ಹಲೋ ಸಿದ್ದು, ಬಾರೋ ಮನೇಲಿ ಇದ್ದು ಇದ್ದು ಬೋರ್ ಹೊಡಿತೈತೆ, ಎಲ್ಲಾದರೂ ಹೊರಗೆ ಸುತ್ತ ಆಡ್ಕೊಂಡು ಬರೋಣ. ನಾನಂತೂ ಎಲ್ಲಿಗೂ ಬರಲ್ವೋ, ನೀನು ಎಲ್ಲೂ ಹೋಗ್ಬೇಡ. ಯಾಕೋ ಲವ್, ಎಲ್ಲ ಕಡೆ ಲಾಕ್ಡೌನ್ ಆಗಿದೆ. ಕರೋನಾ ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸರು, ಡಾಕ್ಟರ್ಸು, ಹೆಲ್ತ್ ವರ್ಕರ್ಸು ತಮ್ಮ ಪ್ರಾಣನೂ ಲೆಕ್ಕಿಸ್ದೆ ಅವ್ರ ಜೀವನ ನೀರಲ್ಲಿಟ್ಟು ನಮ್ಮ ಜೀವನ ದಡದಲ್ಲಿ ಬಿಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಬಾರ, ಅವ್ರೇನು ಪುಕ್ಸಟ್ಟೆ ಕೆಲಸ ಮಾಡಲ್ಲ, ಏನು ಸಲ್ವಾ ಸಂಬಳನ? ಸರಿ, ನಿನ್ಗೆ ಯಾರಾದರೂ ದುಡ್ಡು ಕೊಟ್ಟು ಸಾಯಿ ಅಂದರೆ ಸಾಯ್ತೀಯಾ? ಯಾಕೋ ಸಾಯ್ತೀಯಾ? ದುಡ್ಡಿಗೋಸ್ಕರ ನಾನು ಯಾಕೋ ಸಾಯ್ಲಿ? ನನಗೆ ನನ್ನ ಜೀವ ಇಂಪಾರ್ಟೆಂಟು. ಮತ್ತು ದುಡ್ಡಿಗೋಸ್ಕರ ಅವ್ರು ಯಾಕೋ ಸಾಯ್ತಾರೆ? ಅವ್ರಿಗೆ ಅವ್ರ ಜೀವ ಅಲ್ಲ, ನಮ್ಗಳ ಜೀವ ಇಂಪಾರ್ಟೆಂಟು. ಇಷ್ಟೇ ಸ್ವಾರ್ಥಕ್ಕೂ ನಿಸ್ವಾರ್ಥಕ್ಕೂ ಇರೋ ಡಿಫ್ರೆನ್ಸ್. ಅವ್ರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿಲ್ವೋ, ಅವ್ರ ಕರ್ತವ್ಯ ಅಂತ ಸೇವೆ ಮಾಡ್ತಿರೋದು. ಬಾರ್ಡ್ರಲ್ಲಿ ನಿಂತ್ಕೊಂಡು ದೇಶ ಕಾಯ ಸೈನಿಕರು ಅವರು, ನಮ್ಮ ಜೊತೆಲೇ ಎತ್ಕೊಂಡು ನಮ್ಮ ಜೀವ ಕಾಯ್ತಿರೋ ಸೈನಿಕರು ಇವರು. ಹಗ್ಲು ರಾತ್ರಿ ನಿದ್ದೆ ಇಲ್ಲದೆ ಕೆಲಸ, ಉರಿ ಬಿಸಿಲಲ್ಲೂ ಬೇಯ್ತಿರೋ ಮೈ, ಎಷ್ಟೋ ದಿನದಿಂದ ಮನೆಗೆ ಹೋಗಿಲ್ಲ ಅನ್ನೋ ನೋವು, ನಮ್ಗೆಲ್ಲ ಕರೋನಾ ಬಂದ್ಬಿಡುತ್ತೋ ಅನ್ನೋ ಭಯ, ಬೇಜವಾಬ್ದಾರಿಯಿಂದ ಓಡಾಡ್ತಿರೋ ಜನ, ಬುದ್ಧಿ ಹೇಳೋಕ್ಕೋದ್ರೆ ಕಲ್ಲಲ್ಲಿ ಹೊಡಿತಾರೆ, ನಮ್ಮ ಜೀವ ಉಳಿಸೋ ಜೀವಗಳ ಮೇಲೇ ಅಲ್ಲೇ ಮಾಡ್ತಾರೆ. ಸರಿ, ಒಂದು ನಾಲ್ಕು ದಿನ ಎಲ್ಲಾದರೂ ಹೊರಗಡೆ ಹೋದರೆ ಐ ಮಿಸ್ ಯು ಫ್ಯಾಮಿಲಿ ಅಂತ ಸ್ಟೇಟಸ್ ಹಾಕ್ತೀಯಲ್ಲ, ಯಾಕೆ ಇವ್ರುಗಳಿಗಿಲ್ವಾ ಫ್ಯಾಮಿಲಿ? ತಾಯಿ ಬೇಕು ಅಂತ ಅಳ್ತಿರೋ ಮಗು, ಹತ್ರ ಹೋದರೆ ತನ್ನ ಮಗುಗೆಲ್ಲ ಕೊರೋನಾ ಬರುತ್ತೆ ಅಂತ ದೂರದಲ್ಲಿ ನಿಂತಿರೋ ತಾಯಿ, ಕರ್ತವ್ಯ ಪಾಲನೆಯಿಂದ ಜನರು ಜೀವ ಉಳಿಸ್ಲಿ ಅಂತ ಬಯಸ್ತಿರೋ ಗಂಡ, ಯಾಕೆ ಇವ್ರು ಯಾರು ಮನುಷ್ಯರಲ್ವಾ? ಅಥವಾ ಮಾಡಬೇಡಿ ಅನ್ನೋ ತಪ್ಪನೆ ಮಾಡ್ತಿರೋ ಜನರಿಗೆ ಮನುಷ್ಯತ್ವ ಇಲ್ವಾ? ಬಿಡ, ಅದೆಲ್ಲ ಅವ್ರವ್ರ ಹಣೆ ಬರ. ಅದೇ ನಿಮ್ಮ ಮನೇಲಿ ಯಾರಾದರೂ ಡಾಕ್ಟರೋ ಪೊಲೀಸೋ ಹೆಲ್ತ್ ವರ್ಕರೋ ಇದ್ದು ಅವ್ರು ಕಷ್ಟಪಡೋದನ್ನ ಕಣ್ಣಾರೆ ನೋಡಿದರೆ ನಿನಗೆ ಗೊತ್ತಾಗ್ತಿತ್ತು. ಜನ್ಮ ಕೊಟ್ಟೋಳು ಎತ್ತು ತಾಯಿ, ಜೀವನ ಕೊಟ್ಟೋಳು ಭೂಮಿ ತಾಯಿ. ಸಾವಿನ ದೌಡಲ್ಲಿರೋ ಜನಕ್ಕೆ ಮರು ಜನ್ಮ ಕೊಡ್ತಿರೋ ತಾಯಿ ರೂಪದ ದೇವರು ಇವರು. ಎಷ್ಟೋ ಜನ ತಿನ್ನಕನ್ನಲ್ದೆ ಹಸುವಿನಿಂದ ಕಣ್ಣೀರಿಡ್ತಿದ್ದಾರೆ. ಅಂಥವ್ರು ಕಣ್ಣೀರು ವರ್ಸೋ ಕೆಲ್ಸಕ್ಕಾದ್ರೆ ಬಾ, ಹೊರಗಡೆ ಹೋಗೋಣ. ಕೈಲಾದಷ್ಟು ಜನ ಕೈಲಾಗಿದ್ದು ಮಾಡೋಣ. ಸಾರಿ ಮಗ, ಐ ಆಮ್ ಪ್ರೌಡ್ ಆಫ್ ಅವರ್ ಪೊಲೀಸ್, ಡಾಕ್ಟರ್ಸ್ ಆ್ಯಂಡ್ ಹೆಲ್ತ್ ವರ್ಕರ್ಸ್. ಇಲ್ಲಿಂದಾನೆ ಅವರಿಗೆಲ್ಲ ಒಂದು ಸೆಲ್ಯೂಟ್.